ಕಲಾಮಂಡಲದಲ್ಲಿ ಹೋರಾಟ ಹಮ್ಮಿಕೊಂಡ ಉದ್ದೇಶ ಇವತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಸಂಸದ ಇದಾನ ಇವತ್ತು ಏನು ಎಂಎಲ್ಸಿ ಇದಾರ ಏನು ನೈತಿಕತೆ ಇಂತ ರಾಜಕಾರಣ ಮಾಡತಕ್ಕಂತ ಡಿಕೆ ಶಿವಕುಮಾರ್ ಅವರ ಸಹೋದರ ಅಂತ ಡಿಕೆ ಸುರೇಶ್ ಅವರು ವೇದಿಕೆ ಮೇಲೆ ಒಬ್ಬ ರಾಜ್ಯದ ಜನವೆತ್ತ ಮಂತ್ರಿಗಳಿಗೆ ಅವಮಾನ ಮಾಡುವಂತ ಕೆಲಸ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಏನು ಹೋಗಿದಾರ ಅದು ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ಮಾಡಿದ ಅಗೌರವ ಮತ್ತು ನಾಡಪ್ರಭು ಕೆಂಪೇಗೌಡರ ಮೂರ್ತಿ ಅನಾವರಣ ಕಾರ್ಯಕ್ರಮದಾಗಿತ್ತು ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಿರುವಂತಹ ಕಾರ್ಯಕ್ರಮ ಇತ್ತು ನಾವು ಯಾವ ಕಾರ್ಯಕ್ರಮದಲ್ಲಿದ್ದೀವಿ ಏನು ನಡೀತಾ ಇದೆ ಅನ್ನೋ ಬದ್ಧತೆ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ನಾಲಾಯಕ ಸಂಸದರು ಇವತ್ತು ಅಗೌರವ ತೋರುವಂತ ಕೆಲಸ ಮಾಡಿದಾರೆ ಅದನ್ನು ವಿರೋಧಿಸಿ ಇವತ್ತು ನಾವು ರಾಜಕಾರಣ ಮಾಡಲಿಕ್ಕೆ ನೈತಿಕತೆನೇ ಇಲ್ಲದಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಕಿತ್ತೊಗೆಯುವಂಥ ಸಂದರ್ಭದಲ್ಲಿ ಇವತ್ತು ರಾಮನಗರದಲ್ಲಿ ಪುಡಿ ರೌಡಿಗಳನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ನಾಲ್ಕು ಜನ ಜೈಕಾರ ಹಾಕ್ಸೋಗಳನ್ನ ತಗೊಂಡು ಇವತ್ತು ಏನು ರೌಡಿಸಮ್ ತೋರಿಸಿದಾರೆ ಅದನ್ನು ಮಟ್ಟ ಹಾಕಬೇಕು ಅದು ಕಡೆಗಣನೆ ಆಗಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಈ ಮೋರ್ಚಾ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ಗೆ ಬಂಧಿಸಿ ಅವ್ರಿಗೆ ಅರೆಸ್ಟ್ ಸುರೇಶ್ ಅವರಿಗೆ ಬಂಧಿಸಿ ರವಿ ಅವರಿಗೆ ಬಂಧಿಸಿ ಕಾನೂನು ಕ್ರಮ ತಗೊಂಡು ಇವತ್ತಿನ ಏನು ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದಂಥ ಅಗೌರವ ಕಾರ್ಯಕ್ರಮಕ್ಕೆ ಮತ್ತು ಅಶ್ವತ್ಥ ನಾರಾಯಣ ಅವ್ರಿಗೆ ಕ್ಷಮೆ ಕೂಡ ಕೇಳಬೇಕು ಅವರು ನಮ್ಮ ಮಂತ್ರಿ ಏನಾಗಿದಾರೆ ಅವ್ರಿಗೆ ಕ್ಷಮೆ ಕೇಳಬೇಕು ಕೇಳಿದ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಏನು ಅವರೆಲ್ಲರಿಗೂ ಕ್ಷಮೆ ಕೇಳಬೇಕು ಸಂವಿಧಾನಕ್ಕೂ ಮತ್ತು ಕಾನೂನಿಗೆ ಗೌರವಿಸುವಂಥ ಕೆಲಸ ಅವ್ರು ಮಾಡಬೇಕು ಈ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿತದೆ ಅಂತ ಹೇಳ್ತಾ ಭಾರತೀಯ ಜನತಾ ಪಕ್ಷಕ್ಕೆ